ಸಣ್ಣ ಸಂಗತಿ. ವ್ಯಕ್ತಿ ದೊಡ್ಡವನು ಅಂತ ಗುರುತಿಸ್ಕೊಳ್ತಕ್ಕಂಥದ್ದು ದೊಡ್ಡ ದೊಡ್ಡ ವಿಷಯಗಳನ್ನು ಅರ್ಥ ಮಾಡ್ಕೊಳ್ಳೋ ಅಷ್ಟೇ ಅಲ್ಲ, ಸಣ್ಣ ಪುಟ್ಟ ವಿಷಯಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ತಾರೆ ನೋಡಿ, ಅವನೇ ನಿಜವಾದಂತಹ ದೊಡ್ಡ ವ್ಯಕ್ತಿ ಆಗ್ತಕ್ಕಂಥದ್ದು. ನಾವು ದೊಡ್ಡ ದೊಡ್ಡ ವಿಷಯಗಳನ್ನು ಅರ್ಥ ಮಾಡ್ತಿದ್ವಿ, ಆದರೆ ಸಣ್ಣ ಪುಟ್ಟ ವಿಷಯಗಳಲ್ಲಿ ಹೇಳ್ತಾ ಹೋಗ್ತೀವಿ. ಇತ್ತೀಚಿನ ದಿನಗಳಲ್ಲಿ ಹೇಗಾಗ್ತಾ ಇದೆಯಪ್ಪ ಅಂತಂದ್ರೆ, ಒಂದೇ ಒಂದು ಹುಳಿ ಗೊತ್ತು ನಿಮಗೆ, ಹುಳಿ ನಿಂಬೆಹಣ್ಣು ಇಡೀ ಹಾಲನ್ನು ಅದೇ ರೀತಿಯಾಗಿ ಒಂದೇ ಒಂದು ಇಲ್ಲದೇ ಇರುವಂತಹ ಸಣ್ಣ ಮಾತು ಸಂಬಂಧಗಳಲ್ಲಿ ಬಿರುಕನ್ನು ಮೂಡಿಸುತ್ತೆ. ಅನುಮಾನಗಳು ಸಂಬಂಧಗಳಲ್ಲಿ ಬಿರುಕನ್ನು ಮೂಡಿಸಿ ಸಂಬಂಧಗಳನ್ನು ಹದಗೆಡಿಸಲ್ಪಡುತ್ತೆ. ಅವುಗಳೆಲ್ಲ ಆಗಬಾರದು ಅಂತಂದರೆ ಕೂಲಂಕುಷವಾಗಿ ಯೋಚನೆ ಮಾಡುವಂತಹ ಸಾಮರ್ಥ್ಯ ವ್ಯಕ್ತಿಗೆ ಬರಬೇಕು. ಅದನ್ನು ಹೇಳ್ತಾರೆ, ದೊಡ್ಡ ದೊಡ್ಡ ವಿಷಯಗಳು ಸಾಮಾನ್ಯವಾಗಿ ಅರ್ಥ ಆಗ್ತಾ ಹೋಗ್ತಾ ಇದ್ದಾರೆ, ಆದರೆ ಈ ಸಣ್ಣ ಪುಟ್ಟ ವಿಷಯಗಳು ಮನುಷ್ಯನಿಗೆ ಬೇಗ ಅರ್ಥ ಆಗಲ್ಲ. ಸಣ್ಣದು ಅಂತ ಹೇಳಿ ಮಾಡ್ತೀವಿ, ಡ್ಯಾಮಲ್ಲಿ ಒಂದೇ ಒಂದು ಸಣ್ಣ ರಂಧ್ರ ಅಥವಾ ಹೋಲ್ ಅಂತಕ್ಕಂಥದ್ದಂದ್ರೆ ಇಡೀ ಡ್ಯಾಮಲ್ಲಿರುತ್ತೆ, ಡ್ಯಾಮ್ ಅಲ್ಲೇ ಗೊತ್ತಲ್ವ ಏನಾಗುತ್ತೆ ಒಳಗೊಂಡ್ಬಿಡ್ತಾರೆ. ಹಾಗೆ ಪ್ರತಿಯೊಬ್ಬ ವ್ಯಕ್ತಿಗಳಲ್ಲೂ ಕೂಡ ಸಣ್ಣ ಸಣ್ಣ ಪುಟ್ಟ ವಿಷಯಗಳು ಏನಾಗುತ್ತಪ್ಪ ಅಂದ್ರೆ ತುಂಬ ಅಗಾಧವಾದಂಥ ತೊಂದರೆ ಇರುತ್ತೆ. ಇಲ್ಲಿ ಸಣ್ಣ ಸಣ್ಣ ವಿಷಯ ನಾವು ಅರ್ಥನೇ ಮಾಡ್ಕೊಳ್ತಕ್ಕಂಥ ಅರ್ಥನೇ ಆಗುತ್ತೆ ಮಾಡ್ಕೊಳ್ಳೋದು. ಯಾಕೆಂತಂದರೆ ನಾವು ದೊಡ್ಡವರಾಗ್ತಾ ಇದ್ದೀವಿ ಅನ್ನುವಂತಹ ಒಂದು ಭ್ರಮೆಯಲ್ಲಿ ಇರ್ತೀವಿ. ದೊಡ್ಡವರಾಗ್ತಾ ಆಗ್ತಾ ಜವಾಬ್ದಾರಿಗಳು ಹೆಚ್ಚಾಗ್ತಾ ಹೋಗುತ್ತೆ. ಇಲ್ಲಿ ಎಂಥ ಸಣ್ಣ ಸಂಗತಿ ನಾವು ಬರವಿಗೆ ಬಂದಿಲ್ಲ, ಅಂತಹ ಸಣ್ಣ ಸಂಗತಿಯನ್ನು ಕೆ ಎಸ್ ನರಸಿಂಹಸ್ವಾಮಿ ಇವರು ಪ್ರೇಮ ಕವಿ ಅಂತ ಬಿರುದನ್ನು ಪಡೆದಿರ್ತಕ್ಕಂಥವರು, ಆ ಪ್ರೇಮ ಕವಿ ಆಗಿರ್ತಕ್ಕಂತಹ ಕೆ ಎಸ್ ನರಸಿಂಹಸ್ವಾಮಿಯವರು ಸಣ್ಣ ಸಂಗತಿಯನ್ನು ವಿವರಿಸ್ತಾ ಇದ್ದಾರೆ. ಈ ಸಣ್ಣ ಸಂಗತಿ ಅಂದರೆ ಏನು ಅಂದರೆ, ಸಣ್ಣ ಸಂಗತಿ ಅಂತ ಅಂದರೆ ತಾಯಿ ತನ್ನ ಮಗುವನ್ನು ಎಷ್ಟು ಕೂಲಂಕುಷವಾಗಿ ಕಣ್ಣಿನ ರೆಪ್ಪೆ ಯಾವ ರೀತಿ ಕಾಪಾಡುತ್ತೋ ಆ ರೀತಿಯಲ್ಲಿ ತಾಯಿ ತನ್ನ ಒಂದು ಮಗುವನ್ನು ಕಣ್ಣಿನ ರೆಪ್ಪೆಯ ರೀತಿ ಜೋಪಾನವನ್ನು ಮಾಡ್ಕೊಳ್ಳಲ್ಲ, ಆ ಸಣ್ಣ ಸಂಗತಿಯನ್ನು ಮಾಡ್ಕೊಂಡಿರ್ತೀವಿ. ಹೌದು, ಯಾವ ರೀತಿ ಇದೆ ಅದು ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ತಿಳಿಸ್ಕೊಡ್ತಾರೆ, ಅದ್ರ ಬಗ್ಗೆ ನೋಡೋಣ. ಅದಕ್ಕಿಂತ ಮುಂಚೆ ಇವರು ಪ್ರೇಮ ಕವಿಯಿಂದ ಬಿರುದನ್ನು ಪಡೆದಿರ್ತಕ್ಕಂತಹ ಕೆ ಎಸ್ ನರಸಿಂಹಸ್ವಾಮಿಯವರ ಬಗ್ಗೆ ತಿಳ್ಕೊಳ್ಳೋಣ. ಕೆ ಎಸ್ ನರಸಿಂಹಸ್ವಾಮಿ ಇವರು ಕೆ ಬಿರುದನ್ನು ಏನಂತ ಕೊಟ್ಟಿದ್ದೀವಿ ನಾವು ಅದೇನಂತ ಕರಿತೀವಿ, ಪ್ರೇಮ ಕವಿ ಅಂತ ಕರಿತೀವಿ. ಅದನ್ನ ಕೆ ಎಸ್ ನರಸಿಂಹಸ್ವಾಮಿ ಇವರು 1915ರಲ್ಲಿ ಜನಿಸಿದ್ರು, 2004ರಲ್ಲಿ ಮರಣವನ್ನ ಹೊಂದಿದ್ರು. 1915ರಿಂದ 2004 ಎಲ್ಲಿ ಜನಿಸಿದ್ರಪ್ಪ ಅಂತ ಸ್ಥಳ ಅವರು ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆ ತಾಲೂಕಿನ ಕಿಕ್ಕೆ ಕಿಕ್ಕೆಯಾಗಪೇಟೆ ಅಂತ ಕರ್ತೀವಲ್ವಾ, ಅದೇ ಕೃಷ್ಣರಾಜಪೇಟೆ. ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆ ತಾಲೂಕಿನ ಕಿಕ್ಕೇರಿ ಅಂತಕ್ಕಂತಹ ಗ್ರಾಮದಲ್ಲಿ ಜನಿಸಿದವರು ಯಾರು, ಕೆ ಎಸ್ ನರಸಿಂಹ ಸ್ವಾಮಿ. ಇವರು ಹಲವಾರು ಕೃತಿಗಳನ್ನು ಬರೆದಿದ್ದು, ಮೈಸೂರು ಮಲ್ಲಿಗೆ, ಶಿಲಾಲತೆ, ಐರಾವತ ನವಪಲ್ಲವ, ಇರುವಂತಿಗೆ, ದೀಪದ ಮಲ್ಲಿ, ತೆರೆದ ಬಾಗಿಲು, ಮನೆಯಿಂದ ಮನೆಗೆ, ಇನ್ನು ತುಂಬಾ ಕೃತಿಗಳನ್ನು ಏನು ಮಾಡೋರೆ ರಚನೆಯನ್ನ ಮಾಡಿದ್ದಾರೆ. ಇಷ್ಟೊಂದು ರಚನೆಗಳನ್ನು ಮಾಡಿರ್ತಕ್ಕಂಥವ್ರಿಗೆ ಪಂಪ ಪ್ರಶಸ್ತಿ ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅಂತಕ್ಕಂಥದ್ದು ಸಿಕ್ಕಿದೆ. ಕೆ ಎಸ್ ನರಸಿಂಹ ಸ್ವಾಮಿ ಬರೆದಿರುವಂತಹ ಬಿರುದು ಪ್ರೇಮ ಕವಿ. ಇವರು 1915ರಿಂದ 2004 1915ರಲ್ಲಿ ಜನಿಸಿದ್ರು, 2004ರಲ್ಲಿ ಮರಣವನ್ನ ಹೊಂದಿದ್ರು. ಎಲ್ಲಿ ಜನಿಸಿದ್ರಪ್ಪ ಇವರಂದ್ರೆ ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆ ತಾಲೂಕಿನ ಕಿಕ್ಕೇರಿ ಅಂತಕ್ಕಂಥ ಗ್ರಾಮದಲ್ಲಿ ಜನಿಸಿದ್ರು. ಇವರು ಬರೆದಿರ್ತಕ್ಕಂಥ ಕೃತಿಗಳು ಮೈಸೂರು ಮಲ್ಲಿಗೆ, ಶಿಲಾಲತೆ, ಐರಾವತ ನವಪಲ್ಲವ, ಇರುವಂತಿಗೆ, ದೀಪದ ಮಲ್ಲಿ, ತೆರೆದ ಬಾಗಿಲು, ಮನೆಯಿಂದ ಮನೆಗೆ, ಇನ್ನು ಮುಂತಾದ ಕೃತಿಗಳನ್ನು ರಚನೆಯನ್ನು ಮಾಡಿರ್ತಕ್ಕಂಥವ್ರಿಗೆ ಪಂಪ ಪ್ರಶಸ್ತಿ ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಅಂತಕ್ಕಂಥ ಪ್ರಶಸ್ತಿ ದೊರೆತಿದೆ. ಇವ್ರನ್ನ ಏನಂತ ಕರಿತೀವಿ ನಾವು, ಪ್ರೇಮ ಕವಿ ಅಂತ ಇವರನ್ನು ನಾವು ಕರಿತೀವಿ. ಯಾರನ್ನು ಪ್ರೇಮ ಕವಿ ಅಂತ ಕರಿತಕ್ಕಂಥದ್ದು, ಕೆ ಎಸ್ ನರಸಿಂಹ ಸ್ವಾಮಿ ಅವರನ್ನು.